ಅವ್ರು ಗೆಲ್ಲೋದಿಲ್ಲ ಸರ್, ನಾನು ಡೈರೆಕ್ಟ್ ಹೇಳ್ತೇನೆ, ಅವ್ರು ಗೆಲ್ಲೋದಿಲ್ಲ. ಕರ್ನಾಟಕದಲ್ಲಿ ಗೆದ್ದುಬಿಟ್ಟು ಆಂಧ್ರದಲ್ಲಿ ನೀನು ಮಾಡಿಬಿಟ್ರೆ ಅವ್ರಿಗೆ ಮಿಂಟ್ಲಾಗಿರ್ತೋ ಉಚ್ಚರಾದ್ರೆ ಆಗ್ತಾರೆ ಅಷ್ಟೇ. ಮನೆ ಇಲ್ದವ್ರಿಗೆ ಮನೆ ಕಟ್ಟಿಸ್ತಾರೆ. ಎಮ್ ಎಲ್ ಏನು ಮಾಡಿಲ್ವಾ? ಅವರು 30 ವರ್ಷದಿಂದ ಏನು ಅನುಕೂಲ ಮಾಡಿಲ್ಲ ಸರ್. ಅವ್ರ ಅನುಕೂಲ ತಕ್ಕಂತೆ ಅವ್ರು ಮಾಡ್ಕೊತಾ ಇದ್ದಾರೆ. ಬಡವ ಬಡವಾಗನೇ ಇದ್ದಾನೆ, ಸಾಹುಕಾರ ಸಾಕೋರ್ ಥರನೇ ಇದೆ. ಪ್ರತಿಯೊಬ್ಬರು ಹಸ್ತಕ್ಕೆ ಹಾಕೊಂಡು ಹೋದ್ರು 108 ಕೂಡ ಲೇಟ್ ಆಗಿ ಬರುತ್ತೆ, ಆದರೆ ಕುಟ್ಸಾಮ್ ಗೌಡರದ್ದು ಬಹಳಷ್ಟು ಬೇಗ ಬರ್ತಾ ಇದೆ. ಇಲ್ಲಿ ಕಾಂಗ್ರೆಸ್ ಎಮ್ ಎಲ್ ಏನೇ ಇದ್ದಾರೆ? ಬೇಡ, ಬದಲಾಗಬೇಕು. ಇಲ್ಲಿ ಬದಲಾಗಬೇಕು. ಯಾರಿಗೆ ಬಡವರಂತ ಹೋದ್ರೆ ಸಹಾಯ ಮಾಡೋ ಒಂದು ಕೆಪಾಸಿಟಿನೂ ಇರಬೇಕು, ಸರ್ಕಾರದ ಜೊತೆಗೆ ಫೈಟ್ ಮಾಡಿ ತರುವಂತದ್ದು ಇರಬೇಕು. ಕುಟ್ಸಾಮ್ ಗೌಡರು ಸರಿರಲ್ಲ, ಅವ್ರಿಗೆ ಯಾಕೆ ಓಟ್ ಹಾಕ್ತೀರಾ ಅಂತ ಕೇಳ್ತಿದ್ರು. ಯಾಕೆ? ಅವರು ನಮ್ಮ ಕರ್ನಾಟಕದವರಲ್ವಾ? ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಹೆಂಗಿದೆ ಎಲೆಕ್ಷನ್ ನಿಮ್ಮೂರಲ್ಲೇ ರಾಜಕೀಯ? ಕಾದ 25 ಗಂಟೆ ಗೆಲ್ಸಿಯ 7 ದಿವಸ ಇಲ್ಲ. ಕನ್ನಡ ಬರಲ್ವಾ? ವಸ್ತುಂದ ಅದರ ಬಿದ್ರಿಗ ವಸ್ತುಂದ ಗೊತ್ತನ್ನ ಕೊಚ್ಚಲ್ಲ ನಿನಗ ಚೆಪ್ತಾನ. ಎಷ್ಟು ಬರುತ್ತೆ ಕನ್ನಡದಲ್ಲಿ ಹೇಳಿ. ಆತ ವಾಸವತ್ರ ಕೆಟ್ಟಿಚ್ಚ ಡಾಕ್ಟರ್ ಪಿಡ್ತಾಮ ಅಂದ್ರೆ ಡಾಕ್ಟರ್ ಲೇಡು ದಯಾಲಂಟು ರೇಪತ್ ಎಲ್ಲಿ? ಅಲ್ಲೇ ಹೈ ಸ್ಕೂಲ್ ಹತ್ರ ಹಾಸ್ಪಿಟಲ್ ಇದೆಯಾ? ನೀನ್ ನೋಡ್ಲಿಲ್ವಾ? ಇವಾಗ ನೋಡೋಗು. ಅಷ್ಟೇ, ಇನ್ನೇನು ವಿಷಯ ಹೇಳಲೇ. ಇನ್ನೇನು ಹಾಕ್ಬೇಕಿತ್ತು? ಹಾ, ಇನ್ನೇನು ಮಾಡ್ಬೇಕಿತ್ತು? ಹಿಂಗ ಸೌಕರ್ಯ ತಲಿಸ್ದು ಆಳ್ಕೇನು. ಮಾ ಊರ್ಲ ಪದುಡ್ಕೊಳ್ಳು ಉಂಡುವೆ ಗೂವಾ ಗೂ ಕೊಟ್ಟು ಕೂಡ ತಿನ್ನೋಳು. ಹಂಗಂದ್ರೆ ಅಷ್ಟೇ ಬರೋದು. ಕಾದಯ್ಯ ದಿನಕ್ ಪೋತಮ್ಮ, ದಿನಕ್ ಪೋತಮ್ಮಯ್ಯ ನೀವೇಕೆ ಪಡ್ತಿನ ನಾಕೇ ಪಡ್ತಿನ ರಾಣಿ ಸೂಚಿಂಡಮ್ಮ. ಯಾರು ಯಾರು ಎಮ್ ಎಲ್ ನಿಮ್ ಓಕೆ ನಿಮ್ಗೆ ಯಾರು ಎಮ್ ಎಲ್ ಆಗ್ಬೇಕು ಈಗ ನೆಕ್ಸ್ಟ್? ಯಾರನ್ನ ಆಗ್ಬಿಡ ನನ್ ಯಾನಾದ್ರೆ ಏನು ಕೈ ಆಯ್ತಾ ಗೊಡ್ಲ ಆಯ್ತಾ ಶಲ್ಕ ಆಯ್ತಾ ಶಿಬ್ಗುದ್ಲ ಆಯ್ತಾ ಅಷ್ಟೇ. ಎವ್ರನ್ನಾರ ನಾಕೇಮ್ರ ಬಂದೆ ನಾಕೇಮ್ ನಿಸ್ತಾಡ ಆಯ್ತಾ ನಾಕೇಮ್ ನಿಸ್ತಾರ ಏನ್ ಚೇಸಿನಾಡು ಆಯ್ಪ ಏನ್ ಚೇಸಿನಾಡ ನಾಕೆ ಮಾಡ್ತೀರಾ? ಏನ್ ಹೆಸರು? ನಾಗರಾಜ್. ನಾಗರಾಜ್ ಡಿಎಸ್ಎಸ್ ನಾಗರಾಜ್. ಎಷ್ಟಿ ಯಾರ ಎಮ್ ಎಲ್ ಎ ಆಗ್ಬೇಕು ಅಂದ್ರೆ ಇವಾಗ ನಿಲ್ತಿರೋರು ಮುದ್ದು ಗೆದ್ದಿರೋರು ಯಾರು? ಅವ್ರಿಬ್ರಲ್ಲಿ ಹೇಳ್ಬೇಕು ನೀನು, ಮುಗ್ರಲ್ಲಿ ಅವ್ರಿಬ್ರು ಹೇಳ್ಬೇಕು. ಜೈಪಾಲ್ ರೆಡ್ಡಿ ನಮ್ ಬೇಕಾಗಿತ್ತು ಅಂತ ನಾವು ಕೋರ್ಕೊಂತೀವಿ. ಶಿವಶಂಕರ್ ರೆಡ್ಡಿ 25 ವರ್ಷ ಗೆದ್ದಿದ್ದಾನೆ, ಆದ್ರೂ ಏನು ಮಾಡಿಲ್ಲ. ಒಂದ್ ಫ್ಯಾಕ್ಟ್ರಿ ಕಟ್ಟಿಸಂದ್ರೆ ಕಟ್ಟಿಸಿಲ್ಲ. ಎಲ್ಲಿ? ಹೈದರಾಬಾದಲ್ಲಿ ಚೆಕ್ ಪೋಸ್ಟ್ದಲ್ಲಿ ಕಟ್ಟಿಸ್ಬಿಟ್ಟೆ. ಇಲ್ಲಿ ಕರ್ನಾಟಕದಲ್ಲಿ ಅವರು ಏನು ಮಾಡಬೇಕು? ಅಲ್ಲಿ ಕರ್ನಾಟಕದಲ್ಲಿ ಗೆದ್ದುಬಿಟ್ಟು ಆಂಧ್ರದಲ್ಲಿ ನೀನು ಮಾಡಿಬಿಟ್ರೆ ಮಾಡಿಸಿದ್ರಲ್ಲ ಕುಂಡೆ ಹತ್ರ ಅವ್ರದೇ ಫ್ಯಾಕ್ಟ್ರಿ ಇದೆ. ಒಬ್ಬರು ನಮ್ಮ ತಾಲೂಕಿನವ್ರು ಒಬ್ರು ಇಲ್ಲ, ಎಲ್ಲ ಹಿಂದಿಯವರೇ ಇರೋದು. ಸುಮ್ನೆ ಹೇಳ್ತಾರೆ ನಮ್ಮ ಏರಿಯಾಗ ಸರ್. ನಾಗರಾಜ್ ನನ್ನ ಹೆಸರು, ನಾಗರಾಜ್ ನನ್ನ ಹೆಸರು, ಟೈಲರ್ ನಾನು. 20 ವರ್ಷದಿಂದ ಗಲ್ದವನೆ, ನಾನೇನು ಬೇಜಾರು ಮಾಡ್ಕೊಂಡಿಲ್ಲ. ಆದರೂ ನಮ್ಮಂಥ ಬಡವರಿಗೆ ಈ ಊರಾಗ ಉದ್ಗೂರು ತಾಲೂಕು ಗೋರಿಬಿದನೂರು ತಾಲೂಕಾಗ ಈ ಇಂಡಸ್ಟ್ರಿಯಾಗಿ ಯಾವುದು ಫ್ಯಾಕ್ಟ್ರಿ ಮಾಡಿಲ್ಲ, ಯಾವುದು ಕಿವಿಗೆ ಹಾಕ್ಕೊಂಡಿಲ್ಲ. ಕೊರೋನಾ ಬಂತು, ಬೇರೆಯವರು ಬಂದು ಕಿಟ್ಗಳು ಅವೇ ಇವು ಅನ್ನದಾನ ಏನೋ ಮಾಡಿದ್ರು. ಅವರು ಕಂಪರಾಜು ಪುಟ್ಟರಾಜ್ ಪುಟ್ಸಾಮಗೌಡ ಅವರು ಇವರು ಮಾಡಿದ್ರು. ಈ ಅಪ್ಪನ ಕಿವಿಗೆ ಹಾಕೊಳ್ಳಲ್ಲ, ಯಾವ ಯಾವ ತಾಲೂಕಾಗ ಯಾವ ಹೋಬಳಿಗೆ ಹೋಗಿಲ್ಲ, ಯಾವ ಊರಿಗೆ ಹೋಗಿಲ್ಲ. ನಮ್ಗೆ ಕೊರೋನಾದಲ್ಲಿ ಅಕ್ಕೆ ಸಮಾಜ ಸೇವಕರು ಪಾಪ ಕಿಟ್ಟುಗಳೆಲ್ಲ ಕೊಟ್ಟು ಇವನೇನೋ ಶಿವಶಂಕರ ರೆಡ್ಡಿನ ನಾನೇ ಮನೆಯಿಂದ ಕೊಟ್ಟಿದ್ದು ಗೌರ್ಮೆಂಟಿಂದ ಕೊಟ್ಟಿದ್ದಾರೆ. ನಿಮ್ಮ ಮನೆಯಲ್ಲಿ ನಡೀರಿ, 50 ಕೆಜಿ ಇದೆ, ನೋಡ್ತೀನಿ ನೋಡಿಸ್ತೀನಿ ಅಂದ್ರೆ ಇವ್ರು ಕೊಟ್ಟಿರೋ ಸ್ವಂತ ಮಾರ್ಕೊಂಡು ತಿಂತವ್ರು ಅಂತ ಹೇಳವನೆ ಹುಡುಗರಾಗೆ. ಓಯ್, 50 ಕೆಜಿ ಮನೆಗಾಯ್ತು, ಮಾರ್ಕೊಂಡು ತಿಂತವ್ರು ಏನಕ್ಕೆ ಅಕ್ಕಿ ಕೊಡಬೇಕು ಅಂತ ಕೇಳವನೆ ಏನಕ್ಕೆ ಅಂತ. ಇವತ್ತು ಆಯಪ್ಪನಿಗೆ 25 ವರ್ಷ ಓಟ್ ಹಾಕಿಬಿಟ್ಟು ಇವತ್ತು ಆಯಪ್ಪನಿಗೆ ಆಗ್ಬೇಕಂದ್ರೆ ಜನಗಳಿಗೆ ಬುದ್ಧಿ ಇಲ್ವಾ? ಜನಗಳಿಗೆ ಅನಾವಶ್ಯಕತೆನೋ? ಅವ್ರು ಮಿಂಟ್ಲಾಗಿರ್ತೋ ಉಚ್ಚರಾದ್ರೆ ಆಗ್ತಾರೆ ಅಷ್ಟೇ. ಒಂದು 1,000 ರೂಪಾಯಿ ಬೆಲೆ ಕೊಟ್ಟವನು ಅಷ್ಟೇ. ಒಂದು ಮನೆ ಮಾನ್ ಕೊಡಿಲ್ಲ, ಒಂದು ಪ್ಯಾಟ್ರಿ ಕಟ್ಟಿಲ್ಲ, ಏನೂ ಇಲ್ಲ. ದೊಡ್ಡದಾಗ
ಎಸ್ಟೇಟ್ ಮಾಡ್ಕೊಂಡವನೇ. ಅವರು ಹೆಂಡಿ ತಮ್ಮ ತಮ್ಮಂದರು ಅವ್ರ ಮಕ್ಕಳು ಮರ್ಯಾದೆ ಅವ್ರು ಅವ್ರ ಕಥ ನೋಡ್ಕೊತ ಅವನೇ ಅನ್ಲೇ ಅಲ್ಲ ಈ ಬಡವ್ರ ಜನಗ ನೋಡಿಲ್ಲ ಸರ್. ಮೂರ್ತಿ ಅಂತ ಸರ್. ಮೂರ್ತಿ ಹೌದು ಸರ್. ಹೌದು ಸರ್. ಹೆಂಗಿದೆ ಈಗ ಎಲೆಕ್ಷನ್ಸ್ ಬರ್ತಾ ಇದೆ, 25 ವರ್ಷದಿಂದ ಶಿವಶಂಕರ ರೆಡ್ಡಿ ಅವರು ಎಮ್ ಎಲ್ ಎ ಆಗಿದ್ದಾರೆ, ಈಗ ತುಂಬಾ ಜನ ಕಂಟೆಸ್ಟ್ ಮಾಡ್ತಿದ್ದಾರೆ, ಸೊ ಯಾರಾಗ್ಬೇಕು ಎಮ್ ಎಲ್ ಎ ನಿಮ್ಮ ಪ್ರಕಾರ? ಸರ್ ಕೆಂಪರಾಜಣ್ಣ ಆಗಿದ್ರೆ ನಮ್ಗೆ ತುಂಬ ಅನುಕೂಲ ಇರುತ್ತೆ. ಎಷ್ಟೋ ಜನರಿಗೆ ಮನೆಯಲ್ಲಿ ಊಟಕ್ಕೆ ನಡೆಯಲ್ಲ ಕೊರೋನಾ ಟೈಮಲ್ಲಿ, ಅಂಥ ಟೈಮಲ್ಲಿ ಒಳ್ಳೆ ಸೌಲಭ್ಯ ಮಾಡಿದ್ದಾರೆ ಕೆಂಪರಾಜಣ್ಣ. ಪ್ರತಿಯೊಬ್ಬರು ಮನೆಯಲ್ಲಿ ಹೋಗ್ಬಿಟ್ಟು ಯಾವ ದವಸ ಧಾನ್ಯಗಳೆಲ್ಲ ಕೊಟ್ಟು ಒಳ್ಳೆ ಥರ ಎಲ್ಲರಿಗೂ ಒಂದು ಒಳ್ಳೇದು ಬಯಸಿದ್ದಾರೆ. ಈಗ ನಮ್ಮ ಗೌರಿಬಿದನೂರು ತಾಲೂಕಲ್ಲಿ ಶಿವಶಂಕರ ರೆಡ್ಡಿ ಅವರು ಬಿಟ್ಬಿಟ್ಟು ಇವಾಗ ಕೆಂಪರಾಜಣ್ಣ ಆಗ್ಬೋದು, ಪುಟ್ಸಾಮಗೌಡ ಆಗ್ಬೋದು, ಜೆಡ್ ಪಿ ಮೂರ್ತಿ ಆಗ್ಬೋದು, ಶಶಿಧರೇ ಆಗ್ಬೋದು, ಅವರಲ್ಲಿ ಯಾರು ಬಂದರೂ ಕೂಡ ಸಂತೋಷ ಸರ್. ಆದರೆ ಜಾಸ್ತಿ ಬಡವರಿಗೆ ಅನುಕೂಲ ತಕ್ಕಂತೆ ಇರೋದಂದರೆ ಇವು ಕೆಂಪರಾಜಣ್ಣ ವಿತ್ತು ಇವರು ಪುಟ್ಸಾಮಗೌಡರು. ನಮಗೆ ಯಾವುದೇ ಥರ ಬಡವರಿಗೆ ಅನುಕೂಲ ತಕ್ಕಂತೆ ಅನುಸರಿಸೋದಂದರೆ ನಮ್ಮ ಕೆಂಪರಾಜಣ್ಣ ಸರ್. ಅವ್ರು ಬಂದರೆ ನಮಗೆ ತುಂಬ ಅನುಕೂಲ ಆಗುತ್ತೆ. ಮನೆ ಇಲ್ಲದವ್ರಿಗೆ ಮನೆ ಕಟ್ಸ್ತಾರೆ, ಒಳ್ಳೆ ಸೌಲಭ್ಯ ಇರುತ್ತೆ. ಯಾರಿಗೂ ಸಂಬಳ ಇಲ್ಲ, ಅವ್ರಿಗೆ ಏನಾದರೂ 60 ವರ್ಷ ಆಗಿದೆ ಅಂದರೆ ಅವ್ರಿಗೆ ಸಂಬಳ ಬರೋಲ್ಲ ಅಂದರೆ ಅವ್ರ ಮನೆ ಹತ್ರನೇ ಹೋಗ್ಬಿಟ್ಟು ಬೇಕಾದರೆ ಯಾಕೆ ಸಂಬಳ ಬರ್ತಿಲ್ಲ ಏನಿದು ಅಂತ ಹೇಳ್ಬಿಟ್ಟು 60 ವರ್ಷ ಆದಮೇಲೆ ಅದೆಲ್ಲ ಎಲ್ಲ ಕರೆಸಿ ಮಾಡಿಸಿ ಅವ್ರಿಗೆ ಬೇಕಾದರೆ ಮಾಡಿಕೊಡ್ತಾರೆ. ಹೀಗೆ ಎಮ್ ಎಲ್ ಎ ಏನು ಮಾಡಿಲ್ವಾ? ಎಮ್ ಎಲ್ ಎ ಇದುವರೆಗೂ 20 ವರ್ಷ ನಾನು ಗೋಲಿ ಆಡೋ ಟೈಮಿಂದ ಅವರು ಎಮ್ ಎಲ್ ಎ ಆಗಿದ್ದಾರೆ ಸರ್. ಇವಾಗ ನನಗೆ 32 ವರ್ಷ. ಅವರು 30 ವರ್ಷದಿಂದ ಏನೂ ಅನುಕೂಲ ಮಾಡಿಲ್ಲ ಸರ್. ಅವ್ರ ಊರಲ್ಲಿ ಯಾರ್ಯಾರು ಲೀಡರ್ಗಳಿರ್ತಾರೋ ಅವ್ರ ಅನುಕೂಲ ತಕ್ಕಂತೆ ಅವ್ರು ಮಾಡ್ಕೊತಾ ಇದ್ದಾರೆ. ಅವರು ಅವ್ರಿಗೇನೇನು ಸೌಲಭ್ಯ ಬೇಕೋ ಅವ್ರು ಮಾಡ್ಕೊತಾ ಇದ್ದಾರೆ ಹೊರತು ಬಡವ ಬಡವಾಗನೇ ಇದ್ದಾನೆ, ಸಾಹುಕಾರ ಸಾಹುಕಾರ ಥರನೇ ಇದೆ. ಏನು ಮಾಡಿಲ್ಲ ಅಂದರು 5 ಸಲ ಗೆಲ್ಸಿದ್ರ ನೀವು ಈ ಸರ್ ಅವಾಗ ಏನು ಆಪೋಸಿಟ್ ವಿತ್ತು ಸರ್ ಒಂದ್ಸತಿ ಜೈಪಾಲ್ ರೆಡ್ಡಿ ಫೈಟ್ ಮಾಡಿದ್ರು, ಜೈಪಾಲ್ ರೆಡ್ಡಿಗೆ ಆದಷ್ಟು ಪ್ರೋತ್ಸಾಹ ಮಾಡಿದ್ವಿ, ಮತ್ತು ಜೆಡ್ ಪಿ ಮೂರ್ತಿ ಅವರಿಗೆ ಸ್ವಲ್ಪ ಸಿಕ್ಕಾಪಟ್ಟೆ ಪ್ರೋತ್ಸಾಹ ಮಾಡಿದ್ವಿ. ಅವ್ರಿಗೆ ಯಾರು ಫೈಟ್ ಮೇಲೆ ಹಳೆಯವ್ರು ಯಾರು ಇರ್ತಾರಲ್ಲ ವಯಸ್ಸಾದವರು ಎಲ್ಲ ಕೈ ಗುರುತು ಹಸ್ತದ ಗುರುತು ಎಲ್ಲ ನಮಗೆ ಸುಸ್ತವಾಗಿರೋದು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಹಸ್ತಕ್ಕೆ ಹಾಕೊಂಡು ಹೋದ್ರು. ಕಣ್ ಕಾಣಲ್ಲ ಅವ್ರಿಗೆ, ಏನಿಲ್ಲಪ್ಪ ಏನಪ್ಪ ಅಂದ್ರೆ ಕೈ ಅಂದರೆ ಸಾಕು, ಕೈಗೆ ತೋರಿಸ್ಬಿಟ್ಟು ಹಾಕೋದು ಹೋಗ್ತಾ ಇರೋದು. ಅವ್ರಿಗೆ ಗೊತ್ತಿಲ್ವಲ್ಲ ಯೂತ್ ಏನಿದೆಯೋ, ಯೂತ್ ಪ್ರಕಾರ 100% ಕೆಂಪರಾಜಣ್ಣನಿಗೆ ತುಂಬ ಪ್ರೋತ್ಸಾಹ ಮಾಡ್ತಾರೆ ಸರ್. 2023 ಏನ್ ಹೆಸರು? ನನ್ನ ಹೆಸರು ಶ್ರೀ ಶ್ರೀಕಾಂತ್ ಅಂತ. ನಾವು ಪ್ರೈವೇಟಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಗೌರಿಬಿದನೂರಲ್ಲೇ, ಅಂದರೆ ಚಿಕ್ಕಬಳ್ಳಾಪುರ ಗೌರಿಬಿದನೂರು. ಪ್ರೈವೇಟಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ನನ್ನ ಒಪಿನಿಯನ್ ಏನಂತ ಹೇಳಿದ್ರೆ, ಮೊದಲನೇದಾಗಿ ತಾವೆಲ್ಲ ಈ ಸಮೀಕ್ಷೆ ಮಾಡ್ತಾ ಇರೋದಕ್ಕೆ ತಮಗೆ ಕೃತಜ್ಞತೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಭಾಳಷ್ಟು ನಾನು ರಾಜಕೀಯದ ಬಗ್ಗೆ ಆಲೋಚನೆ ಮಾಡಲ್ಲ, ಬಟ್ ನಮ್ಮಲ್ಲೂ ಏನಾದರೂ ಬದಲಾವಣೆ ಆಗಬೇಕು ಅನ್ನೋದು ಬಹಳಷ್ಟು ಅಮ್ಲ ಇರ್ತದೆ. ನೋಡಿದೆ ಏನೋ ಸಮೀಕ್ಷೆ ಮಾಡ್ತಾಯಿದ್ರು, ನಮ್ಮಲ್ಲಿ ಯಾವುದೋ ಒಂದು ಇದು ನಿಲ್ಲಿಸಿ ಉತ್ಸವ ಅಂತ ಏನೋ ಅಲ್ಲಿ ಪ್ರಚಾರ ಮಾಡ್ತಾಯಿದ್ರು ನೋಡಿದೆ ನಮ್ಮೂರು ಪಂಚಾಯತಿ ಹತ್ರ. ಬಟ್ ಇಲ್ಲಿ ಬಂದೆ ಇಲ್ಲೂ ಅದೇ ಅಂದ್ಕೊಂಡೆ, ಬಟ್ ಬೇರೆ ಇದೆ. ನಮಗೇನಂತ ಹೇಳಿದ್ರೆ, ನನ್ನ ಒಪೀನಿಯನ್ನು, ನಾನೆಲ್ಲ ಬಸ್ಸುಗಳಲ್ಲಿ ಅಲ್ಲಿ ಇಲ್ಲಿ ಓಡಾಡ್ತಾ ಇರೋದು ನನ್ನ ಪರ್ಸ್ನಲ್ ಒಪೀನಿಯನ್. ಈ ಸರಿ ಇಲ್ಲಿ ನಮ್ಮ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಬದಲಾವಣೆ ತರಬೇಕು. ಯಾಕಂತ ಹೇಳಿದ್ರೆ ಭಾಳಷ್ಟು ನೋಡಿದ್ದೀವಿ, ಬದಲಾಗಬೇಕು. ಬದಲಾಗಿ ಯಾರು ನಿಜವಾಗ್ಲೂ ಸಹ ಜನರಿಗೆ ಸಿಗ್ತಾ ಇದ್ದಾರೆ, ಸಹಾಯ ಮಾಡ್ತಾ ಇದ್ದಾರೆ ಅಂಥವರಲ್ಲಿ ಮೊದಲನೇದಾಗಿ ನಾನು ಗಮನಿಸ್ತಾ ಇರೋದು, ಭಾಳಷ್ಟು ನೋಡ್ತಾ ಇದ್ವಿ, ಎಲ್ಲರೂ ಮಾಡ್ತಾಯಿದ್ದಾರೆ, ಪುಟ್ಸ್ವಾಮಿ ಗೌಡರು ಅಂತ ಹೇಳಿ ಬಹಳಷ್ಟು ಇದು ಮಾಡ್ತಾ ಇದ್ದಾರೆ. JCB-ಗಳಿಟ್ಟು ಇದು ಮಾಡ್ತಾ ಇದ್ದಾರೆ, ಸ್ಮಶಾನದಲ್ಲೆಲ್ಲ ಕ್ಲೀನ್ ಮಾಡಿಸ್ತಾ ಇದ್ದಾರೆ ಫ್ರೀಯಾಗಿ. ಎಲ್ರಿಗೂ ಸಹ ಏನು ಸಹಾಯ ಇದೆ, ಹಾಸ್ಪಿಟ್ಲ್ ಆಗಿರ್ಬೋದು, ಆಂಬ್ಯುಲೆನ್ಸ್ಗಳು 108 ಕೂಡ ಲೇಟಾಗಿ ಬರುತ್ತೆ, ಆದರೆ ಪುಟ್ಸ್ವಾಮಿ ಗೌಡರದ್ದು ಭಾಳಷ್ಟು ಬೇಗ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಆ ಸೇವೆ ನಾನು ಪಡ್ಕೊಂಡಿದ್ದೀನಿ. ಅಂಥ ಸಂದರ್ಭದಲ್ಲಿ ಕಾಲ್ ಮಾಡಿದರೂ ಸಿಕ್ಕಿಲ್ಲ, ಬಹಳಷ್ಟು ಜನ ಸಿಗ್ತಾ ಇದೆ. ಇನ್ನೊಂದು ಏನಂತ ಹೇಳಿದ್ರೆ, ಸಾಮೂಹಿಕವಾಗಿ ಕೇವಲ ಒಂದು ಮನೆ ಅಂತಲ್ಲ, ಎಲ್ರಿಗೂ. ಆದ್ದರಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಬೇಕು, ಇಲ್ಲಿ ಪುಟ್ಸ್ವಾಮಿ ಗೌಡರು ಬರಬೇಕಂತ ಹೇಳಿ ನನ್ನ ಅಭಿಲಾಷೆ. ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಂತೀರಾ, ಇಲ್ಲಿ ಕಾಂಗ್ರೆಸ್ ಎಮ್ ಎಲ್ ಎ ಇದ್ದಾರೆ? ಬೇಡ, ಬದಲಾಗಬೇಕು, ಇಲ್ಲಿ ಬದಲಾಗಬೇಕು. ಇಲ್ಲಿ ಬದಲಾಗಿ ಯಾಕಂತ ಹೇಳಿದ್ರೆ, ಒಂದ್ಸರಿ ಬುದ್ಧಿ ಬಂದ್ರೇ ಮತ್ತೆ ಕಲ್ತ್ಕೊಳ್ಳುವಂಥದ್ದು. ಆದ್ದರಿಂದ ಇವರು ಸತತವಾಗಿ ಕೋವಿಡ್ ಟೈಮಲ್ಲಿ ಆಗಿರ್ಬೋದು, ಬೇರೆ ಟೈಮಲ್ಲಿ ಜನರಿಗೆ ಸಿಗ್ತಾ ಇರುವಂಥದ್ದು. ಈಗ ಮನೆ ಹತ್ರ ಹೋದರೆ ಸಿಗ್ತಾರೆ, ಮದುವೆ ಅಂತ ಹೇಳಿದ್ರೆ ಸಹಾಯ ಮಾಡ್ತಾರೆ, ಒಂದು ಏನು ಶವ ಸಂಸ್ಕಾರ ಆ ಟೈಮಲ್ಲಿ ನನ್ನ ಯಾರಿಗಾದ್ರೂ ಜಾಬ್ ಕೊಡಿಸ್ಬೇಕಂತ ಹೇಳಿದ್ರೆ ಇದು ಮಾಡ್ತಾರೆ. ಇಂಥವ್ರು ಬೇಕಲ್ಲ, ಎಲ್ಲರೂ ಸಹ ಹೇಳ್ತಾರೆ. ಅಷ್ಟೇ ಅಲ್ಲ, ಒಂದು ಕೆಪ್ಯಾಸಿಟಿ ಇರಬೇಕು. ಕೇವಲ ಪೊಲಿಟಿಕಲಲ್ಲಿ ನಿಂತ್ಕೊತೀವಿ ಬೇರೆಯವ್ರ ರೀತಿ ಅಂತ ಹೇಳಿದ್ರೆ ಅಷ್ಟೇ ಅಲ್ಲ, ಅವ್ರಿಗೆ ಸೆಂಟ್ರಲಿಂದ ಆಗಿರಲಿ ಸ್ಟೇಟಿಂದ ಆಗಿರಲಿ ಅನುದಾನ ತರಬೇಕು. ಯಾರಿಗೆ ಬಡವ್ರು ಅಂತ ಹೋದರೆ ಸಹಾಯ ಮಾಡೋ ಒಂದು ಕೆಪ್ಯಾಸಿಟಿನೂ ಇರಬೇಕು. ಅದೇ ರೀತಿ ಸರ್ಕಾರದ ಜೊತೆಗೆ ಫೈಟ್ ಮಾಡಿ ತರುವಂಥದ್ದು ಇರಬೇಕು. ಇವೆಲ್ಲ ಇದ್ದರೆ ಮಾತ್ರ ಅವರು ನಮಗೆ ಸಂಪೂರ್ಣ ನಾಯಕರು ಅನ್ನಿಸ್ತಾರೆ. ನಾವು ಗೆಲ್ತೀವಿ ಆದರೆ ನಮಗೇನು ಇದು ಮಾಡೋಕ್ಕಾಗಲ್ಲ, ಒಂದು ಫೈಟ್ ಮಾಡಿ ಏನು ಬೇರೆ ಮುಖ್ಯಮಂತ್ರಿಯಿಂದ ಆಗಿರ್ಬೋದು ಸರ್ಕಾರದಿಂದ ಏನು ತರೋಕ್ಕಾಗಲ್ಲ ಅಂತ ಹೇಳಿದ್ರೆ ಆಗಲ್ಲ. ಅದೇ ವೈಯಕ್ತಿಕವಾಗೂ ಕೂಡ ಸಹಾಯ ಮಾಡೋ ಒಂದು
ಇದಿರಬೇಕು, ಕೆಪಾಸಿಟಿ ಇರಬೇಕು, ಹಣ ಬೆಂಬಲ ಆಗಿರಲಿ ಏನೇ ಆಗಿರಲಿ. ಬರೀ ಸರ್ಕಾರದಿಂದ ನಂಬಿಕೊಂಡು ಅವಾಗ ಮಾತ್ರ ಮಾಡ್ತೀವಿ ಅಂತ ಹೇಳಿದ್ರೆ ಆಗಲ್ಲ. ಉಚಿತವಾಗಿ ಏನು ವಾಟರ್ ಪ್ಲಾಂಟ್ಸ್ ಮಾಡ್ತಾ ಇದ್ದಾರೆ ಅಂಥದ್ದು ಸಹ ಅವ್ರು ಮಾಡ್ತಾ ಇರೋವಂಥದ್ದು ಹೌದು. ಫ್ರೀಯಾಗಿ ಸರ್ಕಾರ ಆದಮೇಲೆ ಮಾಡ್ತಾರೆ, ಆದರೆ ಫ್ರೀಯಾಗಿ ಆಲ್ರೆಡಿ ಈಗ ಮಾಡ್ತಾ ಇದ್ದಾರೆ ಅಂತ ನಮ್ಮ ಕಡೆನೂ ಒಂದು ನೋಡಿದೆ ಮಾಡ್ತಾ ಇದ್ದಾರೆ. ಇಂಥವ್ರು ಬೇಕಲ್ವಾ? ಶುದ್ಧ ನೀರಿನ ಘಟಕಗಳು ಎಲ್ಲ ಗ್ರಾಮ ಪಂಚಾಯತಿ ಸರ್ಕಾರನೇ ಕೊಡುತ್ತೆ ಅಂತ ಹೇಳಿದ್ರೆ ಆಗಲ್ಲ. ವೈಯಕ್ತಿಕವಾಗಿ ಕೊಡುವಂಥದ್ದು ಇರಬೇಕು, ಅದನ್ನು ತರೋವಂಥ ಕೆಪ್ಯಾಸಿಟಿನೂ ಇರೋವಂಥವ್ರಾಗಿರಬೇಕು. ಇವೆಲ್ಲವೂ ಸಹ ನಮ್ಮ ಅವರಲ್ಲಿ ಇದೆ ಅಂತ ನಾನು ಭಾವಿಸ್ತೇನೆ. ಹಾಗಂತ ಬೇರೆಯವರು ಕಮ್ಮಿ ಇಲ್ಲ, ಅವರು ಸಹ ಮಾಡ್ತಾ ಇದ್ದಾರೆ, ಬಟ್ ಅವ್ರಿಗಿನ್ನ ಹೆಚ್ಚಾಗಿ ಇವ್ರು ಮಾಡ್ತಾ ಇದಾರೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಶಿವಶಂಕರ ರೆಡ್ಡಿ ಅವರು ಹೇಳಿದ ಕೆಲ ಕಡೆ ಪ್ರಚಾರ ಆಗ್ತಾ ಇತ್ತು. ಶಿವಶಂಕರ ರೆಡ್ಡಿ ಅವರು ಈ ಸ್ಥಳೀಯರು ಅಂದ್ರೆ ಗೌರಿಬಿದನೂರು ಕ್ಷೇತ್ರದವರು, ಪುಟ್ಸಾಮಗೌಡರು ಸ್ಥಳೀಯರಲ್ಲ, ಅವ್ರಿಗೆ ಯಾಕೆ ಓಟ್ ಹಾಕ್ತೀರಾ ಅಂತ ಕೇಳ್ತಿದ್ರು. ಯಾಕೆ? ಅವರು ನಮ್ಮ ಕರ್ನಾಟಕದವರಲ್ವಾ, ಭಾರತೀಯರಲ್ವಾ, ಸರ್ಕಾರದ ನಮ್ಮ ಸಂವಿಧಾನದಲ್ಲೇ ಕೊಟ್ಟಿದ್ದಾರೆ. ಒಬ್ಬ ಪ್ರಜೆ ಎಲ್ಲಿಂದಾದ್ರೂ ನಾನು ಹೋಗ್ಬಿಟ್ಟು ಎಲ್ಲಾದರೂ ಹಾಕ್ಬೋದು, ಎಲ್ಲಾದರೂ ನಿಲ್ಬೋದು ಅಂತವ್ರು ಯಾಕೆ ಅವ್ರು ಬಂದಿಲ್ವಾ? ಹಿಂದೆ ಹಲವಾರು ಜನರು ಬಂದು ಇಲ್ಲಿ ಬರ್ತಾ ಇಲ್ವಾ? ನಮ್ಮ ಮನೆ ಮಗನಾಗಿ ಕೆಲಸ ಯಾರು ಮಾಡ್ತಾ ಇದಾರೆ ಅವ್ರನ್ನ ನಾವು ಹತ್ರ ತಗೊಳ್ಳೋಣ, ಬೇರೆಯವ್ರನ್ನೆಲ್ಲ ಯಾಕೆ ಇದು ಮಾಡೋಣ? ಯಾರೇ ಆಗಿರಲಿ, ಈ ಕಡೆ ಇದೆ, ಈ ಕಡೆ ಅಂತ ಹೇಳಿದ್ರೆ ಮೊದಲು ಕಾಂಗ್ರೆಸ್ ಅಂತಲೇ ಇತ್ತು, ಬಟ್ ಈಗ ಅದು ಬದಲಾಗಬೇಕು. ಆ ಬದಲಾವಣೆ ನೀವು ಅವಾಗಲಿಂದ ಮಾತಾಡ್ತಾ ಇರಾ, ಪ್ರತಿಯೊಬ್ಬರಲ್ಲೂ ಕಾಣಿಸ್ತಾ ಇದೆ, ಅವ್ರ ಬಾಯಲ್ಲೇ ಬರ್ತಾ ಇದೆ. ಇಷ್ಟೇ ಅಲ್ಲ, ನಾವು ಸುಮ್ಮನೆ ಬಸ್ಸಲ್ಲಿ ಹೋಗ್ತಾ ಇದ್ರು, ಎಲ್ಲಿ ನೋಡ್ತಾ ಇದ್ರು ಅವ್ರ ಹೆಸರು ಬರ್ತಾ ಇದೆ, ಬೇರೆಯವ್ರ ಹೆಸರು ಬರ್ತಾ ಇದೆ, ಹಾಗಂತ ಹೆಚ್ಚಾಗಿ ಇವ್ರ ಹೆಸರು ಬರ್ತಾ ಇದೆ. ನಮ್ಮ ಸ್ಟೂಡೆಂಟ್ಸ್ ಆಗಿರ್ಬೋದು, ಜಾಬ್ ಮಾಡ್ತಾ ಇರೋ ಕಡೆ, ಗೌರ್ಮೆಂಟ್ ಎಂಪ್ಲಾಯೀಸಲ್ಲಿ ಯಾರಿಗೂ ಕಿರುಕುಳ ಕೊಡದೇ ಇರೋವಂಥದ್ದು ಇವೆಲ್ಲ ಬರಬೇಕಂತ ಹೇಳಿದ್ರೆ ಇಂಥ ಪುಟ್ಸ್ವಾಮಿ ಗೌಡ ಅಂಥವ್ರು ಬರಬೇಕು ಅಂತ ನನ್ನ ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು.